ಶಿರಸಿಯು ಕರ್ನಾಟಕದ ಪ್ರಮುಖ ಪ್ರವಾಸಿ ತಾಣವಾಗಿದೆ. ಇದು ಉತ್ತರ ಕನ್ನಡ ಜಿಲ್ಲೆಯ ದೊಡ್ಡ ಪಟ್ಟಣ, ಪ್ರಮುಖ ವಾಣಿಜ್ಯ ಕೇಂದ್ರ ಮತ್ತು ವ್ಯಾಪಾರ ಕೇಂದ್ರವಾಗಿದೆ. ಪಟ್ಟಣವು ಅರಣ್ಯದಿಂದ ಆವೃತವಾಗಿದೆ ಮತ್ತು ಈ ಪ್ರದೇಶವು ಹಲವಾರು ಜಲಪಾತಗಳನ್ನು ಹೊಂದಿದೆ. ನಗರದ ಸುತ್ತಮುತ್ತಲಿನ ಪ್ರಮುಖ ವ್ಯವಹಾರಗಳು ಹೆಚ್ಚಾಗಿ ಜೀವನಾಧಾರ ಮತ್ತು ಕೃಷಿ ಆಧಾರಿತವಾಗಿವೆ. ನಗರವನ್ನು ಸುತ್ತುವರೆದಿರುವ ಹಳ್ಳಿಗಳಲ್ಲಿ ಅಡಿಕೆ ಬೆಳೆಯುವ ಪ್ರಾಥಮಿಕ ಬೆಳೆಯಾಗಿದೆ. ಶಿರಸಿಯಲ್ಲಿ ಅಡಿಕೆ ಪ್ರಮುಖ ವ್ಯಾಪಾರ ಕೇಂದ್ರಗಳಲ್ಲಿ ಒಂದಾಗಿದೆ. ಈ ಪ್ರದೇಶವು ಏಲಕ್ಕಿ, ಮೆಣಸು, ವೀಳ್ಯದೆಲೆ ಮತ್ತು ವೆನಿಲಾದಂತಹ ಮಸಾಲೆಗಳಿಗೆ ಹೆಸರುವಾಸಿಯಾಗಿದೆ. ಶಿರಸಿ ಸಮುದ್ರ ಮಟ್ಟದಿಂದ 1860 ಅಡಿಗಳಿಂದ 2600 ಅಡಿಗಳವರೆಗೆ ಎತ್ತರವನ್ನು ಹೊಂದಿದೆ ಮತ್ತು ಪಶ್ಚಿಮ ಘಟ್ಟಗಳ ಹೃದಯ ಭಾಗ. ಶಿರಸಿ ಬೆಂಗಳೂರಿನಿಂದ ಸುಮಾರು 400 ಕಿಲೋಮೀಟರ್ ದೂರದಲ್ಲಿದೆ. ಅಘನಾಶಿನಿ ನದಿಯು ಶಿರಸಿಯ ಬಳಿ ಶಂಕರ ಹೊಂಡ ಎಂಬ ಸ್ಥಳದಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರದ ಕಡೆಗೆ ಹರಿಯುತ್ತದೆ. ನದಿಯು ತನ್ನ ಹಾದಿಯಲ್ಲಿ ಅನೇಕ ಜಲಪಾತಗಳನ್ನು ಸಹ ಸೃಷ್ಟಿಸುತ್ತದೆ. ಅದಕ್ಕೆ ಶಿರಸಿಯನ್ನ ಜಲಪಾತಗಳ ತವರು ಎಂದು ಕರೆಯುತ್ತಾರೆ. ಶಿರಸಿಯಲ್ಲಿನ ಹವಾಮಾನವನ್ನ ವರ್ಷದುದ್ದಕ್ಕೂ ಆಹ್ಲಾದಕರ ಹವಾಮಾನವನ್ನು ಅನುಭವಿಸುತ್ತದೆ. ಶಿರಸಿಯಲ್ಲಿ ವಾರ್ಷಿಕ ಸರಾಸರಿ ತಾಪಮಾನವು 23.9 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಈ ಪ್ರದೇಶದಲ್ಲಿ ಬೇಸಿಗೆ ಕಾಲವಾದ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಸಾಮಾನ್ಯವಾಗಿ ಬಿಸಿಯಾದ ದಿನಗಳು ದಾಖಲಿಸುತ್ತವೆ. ಶಿರಸಿಯಲ್ಲಿನ ಹವಾಮಾನವು ಮಾನ್ಸೂನ್ಗಳಿಂದ ಪ್ರಬಲವಾಗಿ ಪ್ರಭಾವಿತವಾಗಿ ಮತ್ತು ಹವಾಮಾನವು ಉಷ್ಣವಲಯವಾಗಿದ್ದು ಸಮುದ್ರದ ಸಾಮೀಪ್ಯದಿಂದ ಮಧ್ಯಮವಾಗಿರುತ್ತದೆ. ಮಾನ್ಸೂನ್ ಸಮಯದಲ್ಲಿ ಈ ಪ್ರದೇಶದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತದೆ. ಪರಿಣಾಮವಾಗಿ ಈ ಪ್ರದೇಶವು ದೊಡ್ಡ ವೈವಿಧ್ಯಮಯ ವನ್ಯಜೀವಿಗಳನ್ನು ಹೊಂದಿದೆ. ಈ ಪ್ರದೇಶದಲ್ಲಿ ಸಸ್ಯವರ್ಗವು ಮುಖ್ಯವಾಗಿ ತೇವಾಂಶವುಳ್ಳ ಪತನಶೀಲವಾಗಿದೆ ಮತ್ತು ಬೆಲೆ ಬಾಳುವ ಮರವು ಸಾಮಾನ್ಯವಾಗಿ ಈ ಪ್ರದೇಶದಲ್ಲಿ ಕಾಡುಗಳಲ್ಲಿ ಕಂಡುಬರುತ್ತವೆ. ಶ್ರೀಮಂತ ಸಸ್ಯ ಮತ್ತು ಪ್ರಾಣಿಗಳ ತವರೂರು ಶಿರಸಿಯು ವಾರ್ಷಿಕವಾಗಿ ಸುಮಾರು 2500 ಮಿಲಿಮೀಟರ್ನಿಂದ 3500 ಮಿಲಿಮೀಟರ್ ಮಳೆಯನ್ನು ಪಡೆಯುತ್ತದೆ. ಶಿರಸಿಯ ಹವಾಮಾನವು ಮಧ್ಯಮ ಮತ್ತು ವರ್ಷವಿಡೀ ಆಹ್ಲಾದವಾಗಿರುತ್ತವೆ. ಶಿರಸಿಯು ರಾಜ್ಯದ ಇತರ ಭಾಗಗಳಿಗೆ ಅನೇಕ ರಾಜ್ಯ ಹೆದ್ದಾರಿಗಳಿಗೆ ಸಂಪರ್ಕ ಹೊಂದಿದೆ. ಯಲ್ಲಾಪುರ ಶಿರಸಿ, ತಾಳಗುಪ್ಪ ಮತ್ತು ಕುಮಟಾ ಶಿರಸಿ, ಹಾವೇರಿ ಮೂಲಕ ಶಿರಸಿ. ಶಿರಸಿಯ ನೆರೆಯ ಜಿಲ್ಲೆ ಕೇಂದ್ರಗಳಾದ ಧಾರವಾಡ, ಮಂಗಳೂರು, ಉಡುಪಿ, ಹಾವೇರಿ, ಬೆಳಗಾವಿ ಮತ್ತು ಮಲೆನಾಡು ಹೆಬ್ಬಾಗಿಲು ಶಿವಮೊಗ್ಗಕ್ಕೆ ಸಂಪರ್ಕ ಹೊಂದಿದೆ. ಶಿರಸಿ ಪ್ರವೇಶಿಸಲು ಘಾಟ್ ವಿಭಾಗ ಎಂದು ಕರೆಯಲ್ಪಡುವ 3 ಪರ್ವತ ರಸ್ತೆಗಳು ಲಭ್ಯವಿದೆ. ಇನ್ನು ಸಾಂಸ್ಕೃತಿಕವಾಗಿ ಹೇಳೋದಾದರೆ ಯಕ್ಷಗಾನವು ಕರ್ನಾಟಕ ರಾಜ್ಯಕ್ಕೆ ಮುಖ್ಯವಾಗಿ ಉತ್ತರ ಕನ್ನಡ, ಶಿವಮೊಗ್ಗ, ಉಡುಪಿ, ದಕ್ಷಿಣ ಕನ್ನಡ ಮತ್ತು ಕೇರಳದ ಕಾಸರಗೋಡು ಜಿಲ್ಲೆಗಳಲ್ಲಿ ಸಾಮಾನ್ಯವಾಗಿ ಶಾಸ್ತ್ರೀಯ ನೃತ್ಯ ನಾಟಕವಾಗಿದೆ. ಶಿರಸಿ ಮತ್ತು ಸುತ್ತಮುತ್ತ ಹಲವಾರು ಯಕ್ಷಗಾನ ಕಲಾವಿದರಿದ್ದಾರೆ ಮತ್ತು ಇದನ್ನು ನಿಯಮಿತವಾಗಿ ಶಿರಸಿಯಲ್ಲಿ ಆಡಲಾಗ್ತದೆ. ಸಾಂಪ್ರದಾಯಿಕವಾಗಿ ಯಕ್ಷಗಾನಗಳು ತಡರಾತ್ರಿಯಲ್ಲಿ ಪ್ರಾರಂಭವಾಗಿ ಇಡೀ ರಾತ್ರಿ ನಡೆಯುತ್ತದೆ. ಚಂಡೆ ಮತ್ತು ಮದ್ದಳೆ ನಡೆಸುವ ಹಿನ್ನೆಲೆ ಸಂಗೀತಗಾರರ ಜೊತೆ ಭಾಗವತ ಮೇಳವನ್ನು ರೂಪಿಸುತ್ತದೆ.